ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಭಾಗ 2 ಪಠ್ಯಪುಸ್ತಕದ ಅಧ್ಯಾಯ 1 ಮೌರ್ಯರು ಮತ್ತು ಕುಶಾಣರು ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಹಾಗೆಯೇ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಆರಂಭ ಮಾಡೋಣ. ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಇದೆ. ಅದರಲ್ಲಿ ಬಿಟ್ಟ ಸ್ಥಳಗಳು ಬರ್ತವೆ. ಮೊದಲನೆಯದು ಬಂದು ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದನು. ತಮಗೆಲ್ಲ ಗೊತ್ತಿದೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಬಹುದೊಡ್ಡ ಶಕ್ತಿಯಾಗಿದ್ದಂಥವನು ಚಾಣಕ್ಯ. ಆತ ಕೌಟಿಲ್ಯ ಎಂದು ಪ್ರಖ್ಯಾತನಾದನು. ಮೌರ್ಯರ ರಾಜಧಾನಿ ಯಾವುದು? ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಸಮೇತ ತಮ್ಮದೇ ಆದಂತಹ ರಾಜಧಾನಿಗಳನ್ನು ಹೊಂದಿರ್ತಾರೆ. ಹಾಗಾಗಿ ಮೌರ್ಯ ವಂಶಕ್ಕೆ ರಾಜಧಾನಿಯಾಗಿದ್ದು ಪಾಟಲಿಪುತ್ರ. ಕುಶಾಣ ರಾಜಮನೆತನದ ಸಂಸ್ಥಾಪಕ ಯಾರು? ಪ್ರತಿ ರಾಜವಂಶಕ್ಕೂ ಸಮೇತ ಆರಂಭದಲ್ಲಿ ಒಬ್ಬ ಸ್ಥಾಪಕರಿರ್ತಾರೆ. ಹಾಗಾಗಿ ಕುಶಾಣ ರಾಜಮನೆತನದ ಸ್ಥಾಪಕ ಕುಜಲ್ಕಟ್ ಪೀಸಸ್ ಎಂಬ ದೊರೆ. ನಾಲ್ಕನೆಯ ಬಿಟ್ಟ ಸ್ಥಳ ಬಂದು ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನೆಂದು ಕರೆಯುತ್ತಾರೆ ಅಥವಾ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಅದು ಶಕಯುಗ ಎಂದು ಕರೆಯುತ್ತಾರೆ. ಸೊ ಇವು ನಾಲ್ಕು ಬಿಟ್ಟ ಸ್ಥಳಗಳನ್ನು ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿದ್ದಾರೆ. ಮುಂದಿನವು ಪ್ರಶ್ನೋತ್ತರಗಳು. ಸೊ ಮೊದಲನೇ ಪ್ರಶ್ನೆ ಬಂದು ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಬಂದು ಚಂದ್ರಗುಪ್ತ ಮೌರ್ಯ. ಆ ಒಂದು ವಂಶದಲ್ಲಿ ಅತ್ಯಂತ ಪ್ರಸಿದ್ಧನಾದಂಥವನು ಅಶೋಕ ಮಹಾರಾಜ. ಸೊ ಈತನ ಕಾಲದಲ್ಲಿ ಇದ್ದಂತಹ ನಾಲ್ಕು ಮಹಾನಗರಗಳು, ಒಂದು ರಾಜಧಾನಿ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಹಾಗೂ ಸುವರ್ಣಗಿರಿ, ಇವು ಅಶೋಕನ ಕಾಲದ ಪ್ರಮುಖ ನಗರಗಳಾಗಿದ್ದಾವೆ. ಸುವರ್ಣಗಿರಿ ಬಂದು ನಮ್ಮ ಕರ್ನಾಟಕ ಭಾಗದ ಭೂಭಾಗ ಏನಿದೆ ಇದನ್ನು ಆಗಿನ ಕಾಲಘಟ್ಟಕ್ಕೆ ಅಶೋಕನ ಕಾಲದಲ್ಲಿ ಸುವರ್ಣಗಿರಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಇನ್ನು ಅಶೋಕನಿಗೆ ಸಂಬಂಧಪಟ್ಟಂಥ ಅನೇಕ ಶಿಲಾಶಾಸನಗಳು ಕರ್ನಾಟಕದಲ್ಲೂ ಸಮೇತ ದೊರೆತಿದ್ದಾವೆ. ಅವುಗಳಲ್ಲಿ ತುಂಬ ಪ್ರಮುಖವಾದಂಥವು ರಾಯಚೂರು ಜಿಲ್ಲೆಯ ಮಸ್ಕಿ, ಹಾಗೆಯೇ ಜಟಂಗಿ ರಾಮೇಶ್ವರ, ಪಾಲ್ಕಿಗುಂಡಂ ಇನ್ನಿತರ ಪ್ರದೇಶಗಳಲ್ಲಿ ಅಶೋಕನಿಗೆ ಸಂಬಂಧಪಟ್ಟಂತಹ ಶಿಲಾಶಾಸನಗಳು ಕರ್ನಾಟಕದಲ್ಲಿ ದೊರಕಿದ್ದಾವೆ. ಅದರಲ್ಲಿ ಅಶೋಕನು ದೇವನಾಂಪ್ರಿಯ ಎಂಬ ಬಿರುದನ್ನು ಶಾಸನಗಳಲ್ಲಿ ಕೆತ್ತಿಸ್ತಾ ಇರ್ತಾನೆ. ಆದರೆ ದೇವನಾಂಪ್ರಿಯ ಎಂದು ಕರೆಯಲ್ಪಡುವಂತಹ ಈ ಒಂದು ಬಿರುದು ಯಾವ ರಾಜನಿಗೆ ಸೇರಿದ್ದು ಅಂತೇಳಿ ಅನೇಕ ವರ್ಷಗಳ ಕಾಲ ಅದು ತಿಳಿದೇ ಇರಲಿಲ್ಲ. ರಾಯಚೂರಿನಲ್ಲಿ ಸಿಕ್ಕಂತಹ ಮಸ್ಕಿಯ ಶಾಸನ ಏನಿದೆ ಇದರಲ್ಲಿ ದೇವನಾಂಪ್ರಿಯ ಅಶೋಕ ಎನ್ನುವಂತಹ ಹೆಸರು ಒಳಗೊಂಡಿದ್ದರಿಂದ ಈ ದೇವನಾಂಪ್ರಿಯ ಎಂಬ ಬಿರುದು ಅಶೋಕನಿಗೇ ಇತ್ತು ಎನ್ನುವಂಥದ್ದು ಬಹಳ ನಿರ್ದಿಷ್ಟವಾಗಿ ತಿಳಿದಿದ್ದು ರಾಯಚೂರಿನಲ್ಲಿ ಸಿಕ್ಕಿರುವಂಥ ಮಸ್ಕಿಯ ಶಾಸನದಿಂದ. ಎರಡನೇ ಪ್ರಶ್ನೆ ಬಂದು ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ಅಂತ ಒಂದು ಪ್ರಶ್ನೆ ಇದೆ. ತುಂಬ ಪ್ರಮುಖವಾದಂಥ ಪ್ರಶ್ನೆ. ಅಶೋಕನ ಬಗ್ಗೆ ತಿಳಿಬೇಕು ಅಂದರೆ ಅಶೋಕನ ಆಡಳಿತದ ಬಗ್ಗೆ ತಿಳಿಬೇಕು. ಸೊ ಒಂದನೇದಾಗಿ ನೋಡಿದಾಗ ಈತನು ವಿವಿಧ ಕೇಂದ್ರಗಳಿಂದ ವಿಶಾಲವಾದ ಭೂಪ್ರದೇಶ, ನಾಲ್ಕು ಸಿಂಹಗಳ ಪೀಠದಲ್ಲಿ ಆಕರ್ಷಕ ಧರ್ಮಚಕ್ರ ಆಡಳಿತವನ್ನು ಅಶೋಕವನ್ನು ನಡೆಸಿದನು. ಅಶೋಕನ ಸ್ತಂಭ ಏನಿದೆ ಅದನ್ನು ನೋಡಬಹುದು. ನಾಲ್ಕು ಸಿಂಹದ ಮುಖವನ್ನು ಒಳಗೊಂಡಿರುವಂಥದ್ದನ್ನು ಸೂಚಿಸುತ್ತೆ ಇದು. ಅಂದರೆ ತನ್ನ ಭೂಭಾಗ ಏನಿದೆ, ವಿಶಾಲವಾದಂಥ ಭೂಪ್ರದೇಶ, ಆ ನಾಲ್ಕು ದಿಕ್ಕುಗಳಿಂದಲೂ ಸಮೇತ ಅದನ್ನು ಆಡಳಿತವನ್ನು ನಡೆಸ್ತಾ ಇದ್ದ ಅಂತೇಳಿ ಅದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಈತನು ಆತನ ಆಶೋತ್ತರಗಳನ್ನು ಶಾಸನಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದನು. ಅಂದರೆ ರಾಜ ಏನು ಆಡಳಿತವನ್ನು ಮಾಡ್ತಾನೆ ಅಥವಾ ತನ್ನ ಆಡಳಿತದ ಬಗ್ಗೆ ಏನು ಅನ್ನುವಂಥದ್ದನ್ನು ಆತ ಶಿಲಾಶಾಸನಗಳ ಮೂಲಕ, ಕಲ್ಲಿನ ಮೂಲಕ ಬರವಣಿಗೆಗಳನ್ನು ಮಾಡಿ ಅವುಗಳನ್ನು ಬಹು ಪ್ರಮುಖವಾದಂತಹ ಸ್ಥಳಗಳಲ್ಲಿ ನೆಡುವ ಮೂಲಕ, ಆ ಶಾಸನಗಳಲ್ಲಿ ಬರೆದಿರುವಂತಹ ಬರವಣಿಗೆಯ ಮೂಲಕ ಆತ ವ್ಯಕ್ತಪಡಿಸ್ತಾ ಇದ್ದ. ಮೂರನೆಯದು ಬಂದು ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ಆದ ಪ್ರಾಣಹಾನಿಯಿಂದ ಬದಲಾದನು. ತನ್ನ ಜೀವನದಲ್ಲಿ ಮಾಡಿದಂಥ ಏಕೈಕ ಘನಘೋರ ಯುದ್ಧ ಅದು ಕಳಿಂಗ ಯುದ್ಧವಾಗಿತ್ತು. ಆ ಕಳಿಂಗ ಯುದ್ಧದಲ್ಲಿ ಆದಂತಹ ಪ್ರಾಣಹಾನಿಗಳಿಂದ ಆತನಲ್ಲಿ ಮನಪರಿವರ್ತನೆಯಾಗುತ್ತೆ. ಆಗ ಆತ ಚಂಡಾಶೋಕನಾಗಿದ್ದವನು ಧಮ್ಮಾಶೋಕನಾದನು ಅಂತ ಹೇಳ್ತಾರೆ. ಅಂದರೆ ಧರ್ಮಾಶೋಕನಾದನು, ಧರ್ಮದ ದಾರಿಯಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನು ಆತನ ಮೇಲೆ ಪ್ರಭಾವ ಬೀರಿದಂತಹ ಧರ್ಮ ಬೌದ್ಧ ಧರ್ಮ, ಹಾಗಾಗಿ ಬುದ್ಧನು ಬೋಧಿಸಿದಂತಹ ದಯೆ ಇವನನ್ನು ಪ್ರಭಾವಿಸಿತು. ನಂತರ ಅವನು ಬುದ್ಧನ ವಿಚಾರಗಳನ್ನು ದೇಶಾದ್ಯಂತ ಸಾರಿದನು. ಇನ್ನು ಈ ಧರ್ಮವನ್ನು ಆತ ಪ್ರಚಾರ ಮಾಡಲಿಕ್ಕೆ, ಬೌದ್ಧ ಧರ್ಮದ ಪ್ರಚಾರ ಮಾಡಲಿಕ್ಕೋಸ್ಕರ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡ್ತಾನೆ.
ನಾಲ್ಕನೇ ಅಂಶ ಬಂದು ಅಶೋಕನು ಹೊರಡಿಸಿದ ಶಾಸನಗಳಲ್ಲಿ ಧರ್ಮದ ವಿಚಾರಗಳು ವ್ಯಕ್ತವಾಗಿವೆ, ಇವು ಅಶೋಕ ಧರ್ಮವೆಂದೇ ಪ್ರಖ್ಯಾತವಾಗಿವೆ. ಈ ರೀತಿ ಆತ ಧರ್ಮದ ಆಧಾರಿತವಾದಂತಹ ಆಡಳಿತವನ್ನು ಅಶೋಕನು ಮಾಡುತ್ತಿದ್ದನು. ಕುಶಾನರು ಯಾವ ಸಂತತಿಗೆ ಸೇರಿದವರು? ಕುಶಾಣ ಅರಸರು ಮೂಲತಃ ಯುಚಿ ಎಂಬ ಬುಡಕಟ್ಟು ಸಂತತಿಗೆ ಸೇರಿದವರು. ಕನಿಷ್ಕನ ಸಾಮ್ರಾಜ್ಯ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು? ಸೊ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಬಂದು ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಹರಡಿತ್ತು. ಈ ಒಂದು ಅಧ್ಯಾಯದಲ್ಲಿ ತಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಮೌರ್ಯ ಸಾಮ್ರಾಜ್ಯ. ಅದರಲ್ಲಿ ಅಶೋಕನಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಕನಿಷ್ಕನಿಗೆ ಸಂಬಂಧಪಟ್ಟಾಗ ಬಂದಾಗ ಶಕಯುಗ ಅನ್ನುವಂಥದ್ದು, ಕ್ರಿಸ್ತ ಶಕ 78ರಲ್ಲಿ ಏನು ಆರಂಭಿಸ್ತಾನೆ ಕನಿಷ್ಕ, ಈ ಒಂದು ಶಕಯುಗದ ಬಗ್ಗೆ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತವೆ. ಅಶೋಕನಿಗೆ ಸಂಬಂಧಪಟ್ಟ ಹಾಗೆ ಬಂದಾಗ ಬೌದ್ಧ ಧರ್ಮ ಆಧಾರಿತವಾಗಿ ಆತ ಮಾಡಿದಂಥ ಆಡಳಿತ ಮತ್ತು ಕಳಿಂಗ ಯುದ್ಧಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾರೆ. ಅದಲ್ಲದೇ ಅಶೋಕನ ಶಿಲಾಶಾಸನಗಳ ಮಾಹಿತಿಯೂ ಸಮೇತ ಅನೇಕ ಪರೀಕ್ಷೆಗಳಲ್ಲಿ ಕೇಳೋದ್ರಿಂದ ಈ ನಿಟ್ಟಿನಲ್ಲಿ ತಾವು ಅಭ್ಯಾಸವನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಅಧ್ಯಾಯದ ಇದೇ ರೀತಿಯ ವಿಸ್ತೃತ ವಿಶ್ಲೇಷಣೀಯ ಒಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗಲಿದ್ದೇವೆ. ಅಲ್ಲಿಯವರೆಗೆ ಧನ್ಯವಾದಗಳು.